ನಮಸ್ಕಾರ, ಎಫ್ಎಂ ವಾರ್ತಾವಾಹಿನಿಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. 24 ಗಂಟೆಯೊಳಗೆ ತೊಗರಿ ಖರೀದಿ ಮಾಡಬೇಕು, ಕತೆ ಹೇಳಬೇಡಿ, ಅಧಿಕಾರಿಗೆ ಸಚಿವ ಶಿವಾನಂದ ಪಾಟೀಲ್ ಕ್ಲಾಸ್. ಭಾರತ್ ಬಂದ್ಗೆ ನೀರಸ ಪ್ರತಿಕ್ರಿಯೆ, ಜಿಲ್ಲೆಯಲ್ಲಿ ಬಸ್ ಬಿಟ್ಟು ಉಳಿದೆಲ್ಲವೂ ಯಥಾವತ, ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ ವಿವಿಧ ಸಂಘಟನೆಗಳು. ಬರ ಕಾಮಗಾರಿಗಳ ವೀಕ್ಷಣೆ ವೇಳೆ ತರಾಟೆ, ಪಿಡಿಒನನ್ನು ತರಾಟೆಗೆ ತೆಗೆದುಕೊಂಡ ಸಚಿವರು, ಜಾಫರ್ ಕಲಾದಿಗೆ ಚೀಮಾರಿ. ವಿಜಯಪುರ ಜಿಲ್ಲೆಯಲ್ಲಿ ಬಂದ್ಗೆ ಬೆಂಬಲ ನೀಡಿದ ಜನತೆ, ಎಲ್ಲಾ ತಾಲೂಕಿನಲ್ಲಿ ಮಿಶ್ರ ಪ್ರತಿಕ್ರಿಯೆ, ಪ್ರತಿಭಟನೆ ನಡೆಸಿದ ಸಂಘಟನೆಗಳು. ಪೊಲೀಸರು ಪ್ರತಿಭಟನಾಕಾರರ ನಡುವೆ ವಾಗ್ವಾದ, ಮಾನವ ಸರಪಳಿ ನಿರ್ಮಿಸದಂತೆ ಪೊಲೀಸರ ಸೂಚನೆ, ಮುದ್ದೇಬಿಹಾಳ್ ಪಟ್ಟಣದಲ್ಲಿ ನಡೆದ ಘಟನೆ. ನಾನು ಅಮರ್. ಯಾವುದೇ ತಾಂತ್ರಿಕ ತೊಂದರೆಗಳಿದ್ದರೂ ಅದನ್ನು ಬಗೆಹರಿಸಿ 24 ಗಂಟೆಗಳಿಗಾಗಿ ತೊಗರಿ ಖರೀದಿ ಮಾಡಬೇಕೆಂದು ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು. ವಿಜಯಪುರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಚಿವ ಸಂಪುಟ ಉಪಸಮಿತಿ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿ ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್, ರೈತರಿಂದ ತೊಗರಿ ಖರೀದಿಗೆ ಯಾವುದೇ ತೊಂದರೆಯಾಗಬಾರದು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ರೈತರು ಜಿಪಿಎಸ್ ಮಾಡುವ ವೇಳೆ ತೆಗೆಸಿಕೊಂಡ ಫೋಟೋದಲ್ಲಿ ತೊಗರಿ ಇಲ್ಲ, ಜೊತೆಗೆ ಕೆಲವರ ಹೆಸರು ನೋಂದಣಿಯಲ್ಲಿ ವ್ಯತ್ಯಾಸ ಆಗಿರುವ ಕಾರಣ ತೊಗರಿ ಖರೀದಿ ಮಾಡಲು ತೊಂದರೆಯಾಗಿದೆ ಎಂದು ಅಧಿಕಾರಿಗಳು ಸಮಜಾಯಿಷಿ ನೀಡಿದರು. ಅಧಿಕಾರಿಗಳ ಉತ್ತರಕ್ಕೆ ಗರಂಮಾದ ಆರೋಗ್ಯ ಸಚಿವರು, ನನಗೆ ಅದೆಲ್ಲ ಬೇಡಪ್ಪ, ಆ ಸಮಸ್ಯೆಯನ್ನು ತಹಸೀಲ್ದಾರ್ ಜೊತೆ ಸೇರಿ ಬಗೆಹರಿಸಿ, ರೈತರಿಗೆ ಯಾವುದೇ ತೊಂದರೆಯಾಗಬಾರದು, 24 ಗಂಟೆಯೊಳಗಾಗಿ ರೈತರ ತೊಗರಿ ಖರೀದಿ ಮಾಡಬೇಕು ಅಂತ ಸೂಚಿಸಿದರು. ಇದಲ್ಲದೆ ಇದೇ ಸಂದರ್ಭದಲ್ಲಿ ಕಂದಾಯ ಸಚಿವ ಆರ್ವಿ ದೇಶಪಾಂಡೆಯವರು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ, ವಿಜಯಪುರ ಜಿಲ್ಲೆಯಲ್ಲಿ ಬರ ತಾಂಡವಾಡ್ತಾ ಇದ್ದು ಅಧಿಕಾರಿಗಳಿಗೆ ಹೇಳಿದ್ದೇನೆ, ಬರದಿಂದ ಯಾರಿಗೂ ತೊಂದರೆ ಉಂಟಾಗಬಾರದು, ಕುಡಿಯುವ ನೀರಿನ ಸಮಸ್ಯೆ ಆಗಬಾರದು ಎಂದು ವಾರ್ನಿಂಗ್ ಮಾಡಿದ್ದೇನೆ ಎಂದು ಹೇಳಿದರು. ಘೋಷಣೆ ಪ್ರಾರಂಭ ಮಾಡಿದ್ರೆ ಅಲ್ಲೇ ಹೋಗ್ಬಿಟ್ಟು ಕೊಟ್ಟಿದ್ದೇನೆ. ಹಾಗಾಗಿ ಮುಖ್ಯವಾಗಿ ಇಲ್ಲೇ ನರೇಗಾ ವರ್ಕ್ಸು, ಇಲ್ಲಿ ಮುಖ್ಯವಾಗಿ ನಾವು ಹೇಳಿದ್ದೇನೆಂದರೆ, ಯಾರು ಗುಳೆ ಹೋಗಬಾರ್ದು, ಯಾರ ಕೈ ಯಾರ ಕೆಲಸ ಬೇಕು ಆ ಕೈಗಳಿಗೆ ಕೆಲಸ ಸಿಗಬೇಕು, ದನಕರಕ್ಕೆ ಜನರಿಗೆ ಕುಡಿಯುವ ನೀರಿನ ಅಭಾವ ಇರಬಾರ್ದು, ದನಕರಕ್ಕೆ ಮೇವಿನ ಅಭಾವ ಇರಬಾರ್ದು. ಆ ದಿಕ್ಕಿನಲ್ಲಿ ಕ್ರಮ ತಗೊಳಿಕ್ಕೆ ಹೇಳಿದ್ದೇವೆ. ಜಿಲ್ಲಾಧಿಕಾರಿಗಳೇ ಪಿಡಿಒ ಕಾರ್ಡ್ನಲ್ಲಿ ಸಾಕಷ್ಟು ಹಣ ಇದೆ, ಪ್ರತಿಯೊಂದು ತಹಸೀಲ್ದಾರ ಕಡೆ 25-50 ಲಕ್ಷ ತನಕ ಹಣ ಇದೆ. ಹಾಗಾಗಿ ಸರಿಯಾಗಿ ಆದರ್ಶವಾಗಿ ಹಣ ಉಪಯೋಗ ಆಗಬೇಕು. ಮತ್ತು ಮುಂದಾಲೋಚನೆ ಮಾಡಿ ಯಾವ ಹಳ್ಳಿಯಲ್ಲಿ ಕುಡಿಯುವ ಅಭಾವ ಬರಬಹುದು ಅವರೆಲ್ಲ ಅಂದಾಜು ಮಾಡಿದ್ದಾರೆ. ಅಲ್ಲಿ ಈಗಾಗಲೇ ಕ್ರಮ ತಗೊಳಕ್ಕೆ ಹೇಳಿದ್ದೀನಿ. ಎಲ್ಲೇ ಬೋರ್ವೆಲ್ಗಳು ಫ್ಲಶ್ ಆಗಬೇಕು, ಡಿಪ್ನಿಂಗ್ ಆಗಬೇಕು, ಆ ಕೆಲಸನೂ ತಕ್ಷಣ 1 ತಿಂಗಳೊಳಗೆ ಮುಗಿಬೇಕಂತ ಹೇಳಿದ್ದೇನೆ. ಹಾಗಾಗಿ ಮತ್ತು ದನಕರಕ್ಕೆ ಮೇವು ನಾವೇನು ಮಾಡೇವೆ, ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಗಲಿಕ್ಕೆ ನಿರ್ಬಂಧ ಹಾಕಿದ್ದೇವೆ 31 ಮೇ 2019 ತನಕ. ಆದರೆ ರಾಜ್ಯದಲ್ಲಿ ಮೇವು ಪ್ರತಿಯೊಂದು ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆ ಬರ್ಬೋದು, ಮತ್ತೊಂದು ತಾಲೂಕು ಮತ್ತೊಂದಕ್ಕೆ ಹೋಗ್ಬೋದು. ಸೊ ಇವ್ರು ಹೇಳಿದ ಪ್ರಕಾರ ಕೆಲವು ತಾಲೂಕಲ್ಲಿ ಈಗ ಸಿಂಧಿಗೆ ಇದೆ, ಇಂಡಿಗೆ ಇದೆ, ಬುದ್ಧಿ ಬೇಡದೆ ತಪ್ಪ ಕೊಡ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ಟೆಂಡರ್ ಮಾಡಲಿಕ್ಕೆ ಹೇಳಿದ್ದಾರೆ. ರೈತ ಯಾರು ಕೊಡ್ತಾರೆ ಕೆಲಸ, ರೈತರು ಉಚಿತವಾಗಿ ಕೊಡ್ತಾರೆ. ಅವ್ರು ಬೇಕಾದ್ರೆ ಈಗ ನಾವು ನೋಡಿದೆ ಕೆಲವು ಬೇಲಿಂಗ್ ಬೇಲ್ ಮಾಡಿ ಕಬ್ಬಿನಿದ್ದು ಬರ್ತಾ ಇತ್ತು, ಬೇಲ್ ಮಾಡೋದು ಹೇಳಿದ್ದೇನೆ. ಮತ್ತು ಮಿನಿ ಕಿಟ್ಸು ಈಗಾಗಲೇ ಕೊಟ್ಟಿದ್ದೇವೆ, ಅವರು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಮಿಲ್ಕ್ ಸೊಸೈಟಿ ಮುಖಾಂತರ ಮಾಡಿದ್ದಾರೆ, ರೈತರಿಗೂ ನೇರವಾಗಿ ಮಾಡಿದ್ದಾರೆ, ಇಲ್ಲಿ ನೀರಾವರಿ ಇದೆ ಅಲ್ಲಿ ಕೊಟ್ಟಿದ್ದಾರೆ, ಇನ್ನೂ ಅಡಿಷನಲ್ ಬೇಕಂತ ಹೇಳಿದ್ದಾರೆ, ಅದು ಕೊಡುವ ವ್ಯವಸ್ಥೆ ಮಾಡ್ತೀವಿ. ಹಾಗಾಗಿ ಒಟ್ಟಾರೆ ಈ ಬರಗಾಲ ಏನಿದೆ, ಕರ್ನಾಟಕ ಒಂದು ಬರಗಾಲ ಪೀಡಿತ ರಾಜ್ಯ ಆಗಿದೆ, ನಿರಂತರವಾಗಿ ಬರಗಾಲ ಬರ್ತಾ ಇದೆ. ಈ ವರ್ಷ ಖರೀಫು ಕೈ ಬಿಟ್ಟಿದೆ ಮತ್ತು ರಬಿನು ಕೈ ಬಿಟ್ಟಿದೆ. ಇಂಥ ಪರಿಸ್ಥಿತಿಯಲ್ಲಿ ರೈತರು ಭಾಳ ಕಷ್ಟದಲ್ಲಿದ್ದಾರೆ, ಸಾಮಾನ್ಯ ಜನ ಕುಲಿಕಾರರು ಕಷ್ಟದಲ್ಲಿದ್ದಾರೆ. ಹಾಗಾಗಿ ಅವ್ರ ಸಹಾಯಕ್ಕೆ ಧಾಯಿಸುವುದು ಸರ್ಕಾರದ ಕರ್ತವ್ಯ ಆಗ್ತದೆ, ಜವಾಬ್ದಾರಿ ಆಗ್ತದೆ, ಜನಪ್ರತಿ ಜವಾಬ್ದಾರಿ ಆಗ್ತದೆ. ಈಗ ಎಲ್ಲ ಟಾಸ್ಕ್ ಫೋರ್ಸ್ಗೆ ಹಣ ಬಿಡುಗಡೆ ಮಾಡಿದೆ, ಪ್ರತಿಯೊಂದು ಟಾಸ್ಕ್ ಫೋರ್ಸ್ಗೆ ನಮ್ಮ ಟಾಸ್ಕ್ ಫೋರ್ಸ್ ಕಮಿಟಿಗೆ 100 ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ. ಕುಡಿಯುವ ಬಗ್ಗೆ ಬೋರ್ವೆಲ್ ಡ್ರಿಲ್ ಮಾಡಲಿಕ್ಕೆ, ಓಪನ್ವೇಲ್ ಮಾಡಲಿಕ್ಕೆ, ಮೋಟರ್ ಪಂಪ್ ಖರೀದಿ ಮಾಡಲಿಕ್ಕೆ ಮಂಜೂರು ಮಾಡಿದ್ದೇವೆ. ಅದೇ ಪ್ರಕಾರ ನಮ್ಮ ಈ ಮೇವಿನ ಸಲುವಾಗಿ ಅನಿಮಲ್ ಹಸ್ಬೆಂಡ್ರಿ ಇಲಾಖೆಗೆ 25 ಕೋಟಿ ರೂಪಾಯಿ ಹಣ ಕೊಟ್ಟಿದ್ದೇವೆ ಉಪ ಮಾಡಲಿಕ್ಕೆ ಅವ್ರಿಗೆ ಹೇಳಿದ್ದೇವೆ. ಮತ್ತು ಬರಗಾಲ ಇಡೀ ಜಿಲ್ಲೆಯಲ್ಲಿ ಎಲ್ಲ ಬರಗಾಲ ತರಕಾರಿ, ಹಾಗಾಗಿ ಮ್ಯಾಂಡೇಜ್ 100 ಇದ್ದು 150 ಮಾಡಿದ್ದೇವೆ. ಇನ್ನೂ ಹೆಚ್ಚು ಮಾಡುವ ಅವಶ್ಯಕತೆ ಇದ್ದರೆ ಅದು ಮಾಡುವುದಂತ ಹೇಳಿದ್ದೇವೆ. ಹಾಗಾಗಿ ಎಲ್ಲ ದಿಕ್ಕಿನಲ್ಲಿ ಕ್ರಮಗಳು ಸರ್ಕಾರ ತಗೊಂಡಿದೆ, ದೀರ್ಘವಾಗಿ ಸುದೀರ್ಘವಾಗಿ ಇಲ್ಲಿ ಸಮೀಕ್ಷೆ ಆಗಿದ್ದಾವೆ. ಹಾಗಾಗಿ ಅದ್ರ ಬಗ್ಗೆ ಮುಂದಿನ ದಿನದಲ್ಲಿ ಸಹ ನಾವು ಬರ್ತಾ ಇರ್ತೇವೆ, ಇದೇನು ಕೊನೆಯದಲ್ಲ. ರಾಜ್ಯಾದ್ಯಂತ ಎಲ್ಲ ಅಧಿಕಾರಿಗಳು ಅದಾರಿ, ಸರಾಸರಿ ಎಲ್ಲವರು ಹಾಗೆ ಹೇಳೋಕ್ಕಾಗೋದಿಲ್ಲ. ಆದರೆ ಅದ್ರ ಗುರುತಿಸ್ಬೇಕಲ್ಲ, ಕೆಲವು ಜನ ಇಲ್ಲೇ ಇರ್ತಾರೆ, ಹಳ್ಳಿಗೆ ಹೋಗೋದಿಲ್ಲ,
ಇಂಥ ಪರಿಸ್ಥಿತಿಯಲ್ಲಿ ಜಿಲ್ಲಾಧಿಕಾರಿಯಿಂದ, ಯಾವುದು ನಾವು ಮಂತ್ರಿ ತಿರುಗಾಡಿದ್ದೇನೆ, ಆ ಪ್ರಕಾರ ಜಿಲ್ಲಾಧಿಕಾರಿಯಿಂದ ಆರಾಯ್ ವಿಲೇಜ್ ಅಕೌಂಟ್ ಪಿಡಿಯೋ ತನಕ ಅವ್ರು ಪ್ರವಾಸ ಮಾಡ್ತಾ ಇರಬೇಕು ರೀ. ಹಳ್ಳಿ ಹಳ್ಳಿ ಹೋಗ್ಬೇಕ್ರಿ, ಅಲ್ಲಿ ತಿಳ್ಕೊಬೇಕು, ನಿಮ್ಮ ಹತ್ರ ಜೊತೆ ಚರ್ಚೆ ಮಾಡಬೇಕು, ಜನಪ್ರತಿನಿಧಿ ಚರ್ಚೆ ಮಾಡಬೇಕು, ಖರ್ಚು ತಿಳ್ಕೊಬೇಕು, ಅವಾಗ ಅದು ಪರಿಹಾರ ಕಂಡ್ಲಿಕ್ಕೆ ಹೇಗೆ ಬರ್ತದೆ? ಹಾಗಲ್ರಿ, ಅದು ನಮ್ಮ ಮುಂಚಿನ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಸೃಷ್ಟಿ ಮಾಡಿದ್ವಿ. ಈಗ ಒಂದು ಯಾವುದು ಬೋರ್ವೆಲ್ ಹಾಳಾಯಿತು, ತಹಶೀಲ್ದಾರ್ ಕಚೇರಿಯಲ್ಲಿ, ಇ ಓ ಆಫೀಸ್ದಲ್ಲಿ, ಕೆ ಬಿ ಆಫೀಸ್ದಲ್ಲಿ, ಎಲ್ಲ ಕಡೆ ನಾವು ರಿಜಿಸ್ಟರ್ ಇಡ್ತೇವೆ. ರೈತರು ಪಂಚಾಯತಲ್ಲಿ ಬೇಕಾದ್ರೆ ರಿಜಿಸ್ಟರ್ ಮಾಡ್ಬೋದು, ಅದು ಗೊತ್ತಾಗಬೇಕು ಯಾವ ಬೋರ್ವೆಲ್ ಹಾಳಾಗಿದೆ ಅಂತ. ಅದೇ ಪ್ರಕಾರ ಅಧಿಕಾರಿ ಹೋದಾಗ ಅದು ನೋಡಬೇಕು, ಪ್ಲಸ್ ಅಲ್ಲಿ ವಿಸಿಟ್ ಮಾಡಿದ್ಬೇಕು, ನಾವು ವಿಸಿಟ್ ಮಾಡಿ ಅಂತ ಹೇಳಿ ಬರಬೇಕಲ್ಲ. ಇದ್ರ ಬಗ್ಗೆ ಏನು ಪರಿಶೀಲನೆ ಮಾಡಿಲ್ಲ. ಒಂದು ಮಾತು ಹೇಳ್ತಿದ್ರೆ, ಯಾವಾಗಲೂ ಇನ್ಶೂರೆನ್ಸ್ ಒಂದು ಒಳ್ಳೆಯದು, ಆದರೆ ಅದು ಪಾರದರ್ಶಕ ಆಗಬೇಕು. ಕೆಲವು ಇನ್ಶೂರೆನ್ಸ್ ಕಂಪ್ನಿಗಳು ಸರಿ ಕೆಲಸ ಮಾಡ್ತಾ ಇಲ್ಲ, ಗೊತ್ತಲ್ಲ, ಸಣ್ಣ ಸಣ್ಣ ನೆಪ್ಪುಗಳು ಕೊಟ್ಟು ರಿಜೆಕ್ಟ್ ಮಾಡೋದು ಇದೆ. ಹಾಗಾಗಿ ಕೇಂದ್ರ ಸರ್ಕಾರ ಈ ಕೇಂದ್ರ ಸರ್ಕಾರದ ಯೋಜನೆ ಇದು, ರಾಜ್ಯ ಸರ್ಕಾರವು ಬೆಂಬಲ ಕೊಡ್ತಾ ಇದೆ, ಹಾಗೆ ಅವರು ಸಹ ನೋಡಬೇಕಾಗ್ತದೆ ನಮ್ಮ ಜೊತೆ. ಹಾಗಾಗಿ ಇಲ್ಲೇ ನಾನು ನೋಡಿದೆ, ಇಲ್ಲೇ ಒಂದು ಎರಡು ಸಣ್ಣ ವಿಚಾರಗಳು, 2016-17 ಒಂದು 3.5 ಕೋಟಿ, ಒಂದು 2 ಕೋಟಿ, ಹೀಗೆ ಎರಡೇ ಸಮಸ್ಯೆನೇ ಉಳಿದ. ಬಾಕಿ ಎಲ್ಲ ಪೇಮೆಂಟ್ ಆಗಿದೆ. ಈ ವರ್ಷ ಸಾಕಷ್ಟು ಜನ ರೈತರು ಇನ್ಶೂರ್ ಆಗಿದ್ದಾರೆ, ಆದರೆ ನಾನ್ ಲೋನಿ ಫಾರ್ಮರ್ಸು 37,000 ಮೇಲೆ ಈ ಬಾರಿ ಇನ್ಶೂರೆನ್ಸ್ ಮಾಡಿದ್ದಾರೆ. ಹಾಗಾಗಿ ಇನ್ಶೂರೆನ್ಸ್ ಆಗಬೇಕು. ಇನ್ಶೂರೆನ್ಸ್ ಆದಾಗ ರೈತರಿಗೊಂದು ಆಧಾರ. ಆದರೆ ಇನ್ಶೂರೆನ್ಸ್ ಕಂಪ್ನಿಗಳು ಸಹ ಜವಾಬ್ದಾರಿ ಕೆಲಸ ಮಾಡಬೇಕು, ನಮ್ಮ ಅಧಿಕಾರಿಗಳು ಸಹ ಜವಾಬ್ದಾರಿ ಕೆಲಸ ಮಾಡ್ತಾರೆ. 109 ಜನ ಪ್ರವೇಶ ದರ್ಶನ ಬಂದಿದ್ದರು, ಅವರೆಲ್ಲ ಪೋಸ್ಟಿಂಗ್ ಕೊಟ್ಟಿದ್ದೇವೆ. ಹಾಗಾಗಿ ನಿಜ ಕೆಲವು ಕಡೆ ಈ ಸಮಸ್ಯೆಗಳು ಇವೆ, ನಾ ಇಲ್ಲ ಅಂತ ಹೇಳಿದ್ರಲ್ಲ, ಆ ಸಮಸ್ಯೆ ಬಗ್ಗಿಸ್ಲಿಕ್ಕೆ ಈಗ ವಿಲೇಜ್ ಅಕೌಂಟೆಂಟು ರಿಕ್ರೂಟ್ಮೆಂಟ್ ಜಿಲ್ಲಾಧಿಕಾರಿಗೆ ಕೊಟ್ಟಿದ್ದೇವೆ. ಅದೇ ಪ್ರಕಾರ FDC ರಿಕ್ರೂಟ್ ಮಾಡುವ ಅಧಿಕಾರ ಜಿಲ್ಲಾ ಅಧಿಕಾರಿಗೆ ಕೊಡಬೇಕಂತ ಪರಿಶೀಲನೆ ನಡೀತಾ ಇದೆ ಸರ್ಕಾರದಲ್ಲಿ. ಈ ರೇವಣ್ಣ ಅವರು ನನಗೆ ಭಾಳ ಆಗ್ನೇಯ ಸ್ನೇಹಿತರು. ಅವ್ರು ಯಾವಾಗ ಏನು ಹೇಳ್ತಾರೆ ಅದು ಮೊದಲು ನಾನು ತಿಳ್ಕೊಳ್ಬೇಕು, ಇನ್ನೂ ನಾನು ತಿಳ್ಕೊಂಡಿಲ್ಲ, ತಿಳ್ಕೊಂಡಾದಂತ ನಾನು ಹೇಳ್ತೇನೆ. ಹಾಗಾದ್ರೆ ಅವರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ, ನಾನು ಜವಾಬ್ದಾರಿ ಸ್ಥಾನದಲ್ಲಿದ್ದೇನೆ. ಒಂದು ಇದು ಸಮ್ಮಿಶ್ರ ಸರ್ಕಾರ, ಪರಸ್ಪರ ವಿಶ್ವಾಸದಿಂದ, ಪ್ರೀತಿಯಿಂದ, ಗೌರವದಿಂದ ನಡೀಬೇಕಾಗ್ತದೆ. ಹಾಗಾಗಿ ನಮ್ಮ ರೇವಣ್ಣ ಏನು ಹೇಳಿದ್ದಾರೆ ಅದರ ಮೇಲೆ ನೀವು ಹೇಳಿದರೆ ನನಗೆ ಸೆಟ್ಮೆಂಟ್ ಕೊಡ್ಲಿಕ್ಕೆ ಬರೋದಿಲ್ಲ, ತಿಳ್ಕೊಳ್ತೇನೆ. ಈ ಸಮ್ಮಿಶ್ರ ಸರ್ಕಾರ ಜನವರಿ 15 ಮಾಡ್ತಾ ಯಾರು ನೋಡಿ, ಯಾವಾಗ ಸಮ್ಮಿಶ್ರ ಸರ್ಕಾರ ಆಯ್ತು ಅವಾಗ ಇಂಥ ಭವಿಷ್ಯವಾಣಿಗೆ ಆಗ್ತಾನೆ ಸರ್ಕಾರ ನಡೀತಾ ಇದೆ. ಸರ್ಕಾರ ಗಟ್ಟಿಯಾಗ ಗಟ್ಟಿಯದೆ, ಏನೂ ತೊಂದರೆ ಇಲ್ಲ. ಯಾತಕ ಜನರ ಆಶೀರ್ವಾದ ಇದೆ, ಆತಕ ಸರ್ಕಾರ ಇದೆ, ಜನರ ಆಶೀರ್ವಾದ ಭಾಳ ಇಂಪಾರ್ಟೆಂಟ್. ಈ ಸಭೆಯಲ್ಲಿ ತೋಟಗಾರಿಕೆ ಸಚಿವ ಎಂಸಿ ಮನ್ಗುಳಿ, ಆರೋಗ್ಯ ಸಚಿವ ಶಿವಾನಂದ ಎಸ್ ಪಾಟೀಲ್, ಮುಖ್ಯ ಕಾರ್ಯದರ್ಶಿ ಗಂಗೂರಾಮ್ ಬಡೇರಿಯಾ, ಬೆಳಗಾವಿ ಪ್ರಾದೇಶಿಕ ಆಯುಕ್ತ ಸಿಎಂ ಮೇಘಣ್ಣವರ್, ವಿಜಯಪುರ ಜಿಲ್ಲಾಧಿಕಾರಿ ಸಂಜಯ್ ಬಿ ಶೆಟ್ಟಣ್ಣವರ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ವಿಕಾಸ್ ಸುರಳ್ಕರ್ ಭಾಗಿಯಾಗಿದ್ದರು. ಕಾರ್ಮಿಕ ವಿರೋಧಿ ನೀತಿ ಹಾಗೂ ಮೋಟಾರು ವಾಹನ ತಿದ್ದುಪಡಿ ಕಾಯ್ದೆಗೆ ವಿರೋಧಿಸಿ ದೇಶವ್ಯಾಪ್ತಿ ವಿವಿಧ ಕಾರ್ಮಿಕ ಸಂಘಟನೆಗಳು ನೀಡಿರುವ ಭಾರತ್ ಬಂದ್ಗೆ ವಿಜಯಪುರದಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಬಸ್ ನಿಲ್ದಾಣದಲ್ಲಿ ಬಸ್ ಇಲ್ಲದೆ ಪ್ರಯಾಣಿಕರು ಪರದಾಡಬೇಕಾಯಿತು. ವಿವಿಧ ಸಂಘಟನೆಗಳು ನೀಡಿದ 2 ದಿನಗಳ ಭಾರತ ಬಂದ್ಗೆ ವಿಜಯಪುರ ಜಿಲ್ಲೆಯಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಬೆಳಗ್ಗೆಯಿಂದಲೇ ಬಸ್ಸುಗಳು ಸಂಪೂರ್ಣ ಸ್ತಬ್ಧವಾದ ಪರಿಣಾಮ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡುವಂತಾಯಿತು. ಇನ್ನೊಂದೆಡೆ ಉಳಿದಂತೆ ಆಟೋ ಟ್ಯಾಕ್ಸಿ ಸಂಚಾರ ಎಂದಿನಂತೆ ಸಾಗಿದ್ದು, ಹೋಟೆಲ್, ಪೆಟ್ರೋಲ್ ಬಂಕ್, ಮಾರುಕಟ್ಟೆಯಲ್ಲಿ ವ್ಯಾಪಾರ ಸಹಜ ಸ್ಥಿತಿಯಲ್ಲಿ ನಡೆದಿರುವುದು ಕಂಡುಬಂತು. ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲೆಯಿಂದ ಹೊರ ರಾಜ್ಯಗಳಿಗೆ ತೆರಳುವ ಬಸ್ಗಳ ಸ್ಥಗಿತವಾಗಿದ್ದು, ಕಲ್ಲು ಎಸೆಯಬಹುದು ಎಂಬ ಕಾರಣಕ್ಕೆ ಬಸ್ಗಳು ಜಖಮ್ಮಾಗುವ ಮುಂಜಾಗ್ರತಾ ಕ್ರಮಕ್ಕೆ ಬಸ್ ಸಂಚಾರ ಸ್ಥಗಿತ ಮಾಡಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿದ್ದು, ಜಿಲ್ಲೆಯಿಂದ ನಿತ್ಯ ಹೊರ ಜಿಲ್ಲೆ ರಾಜ್ಯಗಳಿಗೆ 700 ಬಸ್ಗಳು ಸಂಚರಿಸುತ್ತಿದ್ದವು. ನಿತ್ಯ 3,200 ಸಿಬ್ಬಂದಿಗಳು ಕೆಲಸ ಮಾಡುತ್ತಿದ್ದರು. ಹೀಗಾಗಿ ಹಾನಿಯಾಗಬಾರದೆಂದ ಕಾರಣಕ್ಕೆ ಬಸ್ಗಳ ಸಂಚಾರಕ್ಕೆ KSRTC DC ತಡೆ ನೀಡಿದ್ದಾರೆ ಎನ್ನಲಾಗಿದೆ. ಬಸ್ಗಳನ್ನು ಡಿಪೋಗಳಿಗೆ ಕೆರಳಿಸಿದ್ದನ್ನ ಬಿಕೋ ಎನ್ನುತ್ತಿರುವ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡುವಂತಾಯಿತು. ಬರ ಕಾಮಗಾರಿಗಳ ವೀಕ್ಷಣೆ ವೇಳೆ PDO ಕಂದಾಯ ಸಚಿವರು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಬರ ಕಾಮಗಾರಿ ವೀಕ್ಷಣೆಗೆ ಬಂದಿದ್ದ ಕಂದಾಯ ಸಚಿವರು PDO ತರಾಟೆಗೆ ತೆಗೆದುಕೊಂಡು, ಇಲ್ಲಿನ ಜನರು ಕೆಲಸ ಇಲ್ಲದೆ ಗುಳಿ ಹೋಗಿದ್ದಾರೆ, ಏನ್ ಕೆಲಸ ಮಾಡ್ತಿ, PDO ಇದೆಯೋ ಅಥವಾ ಏನ್ ಇದೆಯೋ ಎಂದು ತರಾಟೆ ತೆಗೆದುಕೊಂಡರು. ಅಲ್ಲದೆ ಈ ಕೂಡಲೇ ಜನರಿಗೆ ಉದ್ಯೋಗ ಕೊಡು, ಗುಳೆ ಹೋಗದಂತೆ ತಡೆಗಟ್ಟು ಎಂದು ವಾರ್ನಿಂಗ್ ಮಾಡಿದರು. ಅಲ್ಲದೆ ಕಂದಾಯ ಸಚಿವ ಆರ್ವಿ ದೇಶಪಾಂಡೆ ವಿಜಯಪುರ ತಾಲೂಕಿನ ಇಟ್ಟಂಗಿಹಾಳ ದೊಡ್ಡಿಗೆ ಭೇಟಿ ನೀಡಿದ ವೇಳೆ ಗರಂ ಆಗಿದ್ರು. ಲೋಗಾಮ ಗ್ರಾಮ ಪಂಚಾಯತ PDO ಜಾಫರ್ ಕಲಾದ್ಗಿಗೆ ತರಾಟೆಗೆ ತೆಗೆದುಕೊಂಡು, ಸಚಿವರ ತರಾಟೆಯಿಂದ ಕಕ್ಕಾಪಿಕ್ಕಿಯಾದ PDO ಜಾಫರ್ ಕಲಾದ್ಗೆ. ವಿಜಯಪುರ ಜಿಲ್ಲೆ ಎಲ್ಲಾ ತಾಲೂಕಿನಲ್ಲಿ ಭಾರತ್ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಪ್ರತಿಭಟನೆಗೆ ಮಾತ್ರ ಸೀಮಿತವಾಗಿದೆ.
ಭಾರತ ಬಂದ್ ಕರೆ ಕೊಟ್ಟ ಹಿನ್ನೆಲೆ ಇಂಡಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು, ಬಿಸಿ ಊಟ ಅಡುಗೆ ಸಹಾಯಕರು, ಬಿಎಸ್ಎನ್ಎಲ್ ನೌಕರರು ಹಾಗೂ ವಿವಿಧ ಕಾರ್ಮಿಕ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡು ನಗರದ ವಿವಿಧ ಬಡಾವಣೆ ಮುಖಾಂತರ ಸಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರತಿಭಟಿಸಿದರು. ಪ್ರತಿಭಟನೆ ಮುಂಜಾನೆಯಿಂದ ಬಸ್ಗಳ ಸಂಚಾರ ಸ್ಥಗಿತವಾಗಿದ್ದು ಅನೇಕ ಪ್ರಯಾಣಿಕರಿಗೆ ಇದರ ಬಿಸಿ ತಾಗಿದ್ದು ಕಂಡುಬಂದಿತ್ತು. ಅಂಗಡಿ ವ್ಯಾಪಾರಸ್ಥರು ಎಂದಿನಂತೆ ವಹಿವಾಟು ನಡೆದಿದ್ದು ಜನಸಾಮಾನ್ಯರಿಗೆ ಯಾವುದೇ ಬಿಸಿ ತಾಗದೇ ಇರುವುದು ಕಂಡುಬಂದಿದೆ. ಇದಲ್ಲದೆ ಎರಡು ದಿನಗಳ ಸಾರ್ವತ್ರಿಕ ಮುಷ್ಕರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ದೇಶದಲ್ಲಿ 1991ರಲ್ಲಿ ಹೊಸದಾಗಿ ಜಾರಿಗೆ ಬಂದ ಆರ್ಥಿಕ ನೀತಿಗಳನ್ನು ಇಂದಿನ ಕೇಂದ್ರ ಸರ್ಕಾರ ಬಹಳಷ್ಟು ವೇಗವಾಗಿ ಜಾರಿ ಮಾಡುತ್ತಿದೆ. ಈ ನೀತಿಯಿಂದ ಪರಿಣಾಮವಾಗಿ ಇಂದು ದೇಶಕ್ಕೆ ಅನ್ನ ಕೊಡುವ ರೈತಾಪಿ ಸಂಪತ್ತು, ಸೃಷ್ಟಿಸಿರುವ ಕಾರ್ಮಿಕ ವರ್ಗ, ಅರೆ ಸೇವೆ ಸಲ್ಲಿಸುತ್ತಿರುವ ನೌಕರರು, ಕೂಲಿಯನ್ನೇ ನಂಬಿ ಜೀವನ ಸಾಗಿಸುವ ಕಾರ್ಮಿಕರಿಗೆ ಈ ಕೇಂದ್ರ ಸರ್ಕಾರ ನೀತಿ ನಿಯಮಗಳನ್ನು ಹೊಟ್ಟೆ ಮೇಲೆ ಬರೆ ಎಳೆದಂತಿದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಅಣ್ಣಾರಾಯ್ ಇಳಗೇರ್ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಈ ಪ್ರತಿಭಟನೆಯಲ್ಲಿ ಹಲವಾರು ಸಂಘಟನೆಗಳು, ಸಾರಿಗೆ ಇಲಾಖಾ ಸಿಬ್ಬಂದಿ ವರ್ಗ, ಅಂಗನವಾಡಿ ಕಾರ್ಯಕರ್ತರು, ಬ್ಯಾಂಕ್ ಸಿಬ್ಬಂದಿ ಮತ್ತು ಅಂಚೆ ಸಿಬ್ಬಂದಿ ವರ್ಗ ಸಾಥ್ ನೀಡಿ ತಮ್ಮ ಹಲವಾರು ಬೇಡಿಕೆ ಈಡೇರಿಕೆಗಾಗಿ ಎರಡು ದಿನಗಳ ಸಾರ್ವತ್ರಿಕ ಮುಷ್ಕರ ಮಾಡುವ ಮೂಲಕ ಆಗ್ರಹಿಸಿದ್ದಾರೆ. ಹಾಗೂ ಸರ್ಕಾರಿ ಬಸ್ಗಳ ವ್ಯತ್ಯಯ ಕಂಡು ಬಂದಿದ್ದು ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಇಲ್ಲದೆ ಬೀಕೋ ಎನ್ನುತ್ತಿತ್ತು. ಮುದ್ದೇಬಿಹಾಳ್ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ಮಧ್ಯೆ ವಾಗ್ವಾದ ನಡೆದ ಘಟನೆ ನಡೆದಿದೆ. ಮಾನವ ಸರಪಳಿ ನಿರ್ಮಿಸದಂತೆ ಪೊಲೀಸರ ಸೂಚನೆಗೆ ಪ್ರತಿಭಟನಾಕಾರರ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ಪಟ್ಟಣದಲ್ಲಿ ನಡೆದಿದೆ. ವಿವಿಧ ಸಂಘಟನೆಗಳು ಎರಡು ದಿನಗಳ ಭಾರತ ಬಂದ್ಗೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ವಾಗ್ವಾದ ನಡೆದ ಘಟನೆ ನಡೆದಿದೆ. ಪ್ರತಿಭಟನೆ ಮಾಡುತ್ತಿದ್ದವರನ್ನು ತ್ವರಿತವಾಗಿ ವೃತ್ತ ತೆರವುಗೊಳಿಸಿ ಪೊಲೀಸರ ಸೂಚನೆ ನೀಡಿದ ವೇಳೆ ಪಿಎಸ್ಐ ಮಲ್ಲಪ್ಪ ಮಡ್ಡಿ ನೇತೃತ್ವದಲ್ಲಿ ಧರಣಿನಿರತರನ್ನು ತೆರವಿಗೆ ಯತ್ನಿಸಿದ ಸಂದರ್ಭದಲ್ಲಿ ವಾಗ್ವಾದ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. 24 ಗಂಟೆಯೊಳಗೆ ತೊಗರಿ ಖರೀದಿ ಮಾಡಬೇಕು, ಕತೆ ಹೇಳಬೇಡಿ, ಅಧಿಕಾರಿಗೆ ಸಚಿವ ಶಿವಾನಂದ ಪಾಟೀಲ್ ಕ್ಲಾಸ್. ಭಾರತ್ ಬಂದ್ಗೆ ನೀರಸ ಪ್ರತಿಕ್ರಿಯೆ, ಜಿಲ್ಲೆಯಲ್ಲಿ ಬಸ್ ಬಿಟ್ಟು ಉಳಿದೆಲ್ಲವೂ ಯಥಾವತ, ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ ವಿವಿಧ ಸಂಘಟನೆಗಳು. ಬರ ಕಾಮಗಾರಿಗಳ ವೀಕ್ಷಣೆ ವೇಳೆ ತರಾಟೆ, ಪಿಡಿಒನನ್ನು ತರಾಟೆಗೆ ತೆಗೆದುಕೊಂಡ ಸಚಿವರು, ಜಾಫರ್ ಕಲಾದಿಗೆ ಛೀಮಾರಿ. ವಿಜಯಪುರ ಜಿಲ್ಲೆಯಲ್ಲಿ ಬಂದ್ಗೆ ಬೆಂಬಲ ನೀಡಿದ ಜನತೆ, ಎಲ್ಲಾ ತಾಲೂಕಿನಲ್ಲಿ ಮಿಶ್ರ ಪ್ರತಿಕ್ರಿಯೆ, ಪ್ರತಿಭಟನೆ ನಡೆಸಿದ ಸಂಘಟನೆಗಳು. ಪೊಲೀಸರು ಪ್ರತಿಭಟನಾಕಾರರ ನಡುವೆ ವಾಗ್ವಾದ, ಮಾನವ ಸರಪಳಿ ನಿರ್ಮಿಸದಂತೆ ಪೊಲೀಸರ ಸೂಚನೆ, ಮುದ್ದೇಬಿಹಾಳ್ ಪಟ್ಟಣದಲ್ಲಿ ನಡೆದ ಘಟನೆ. ಮತ್ತೆ ಎಫ್ಎಂ ಮರು ವಾರ್ತೆಗಳನ್ನು ಬೆಳಿಗ್ಗೆ 8:30 ಹಾಗೂ 10 ಗಂಟೆಗೆ, ಮಧ್ಯಾಹ್ನ 2 ಗಂಟೆ, ರಾತ್ರಿ 8:30 ಹಾಗೂ 11 ಗಂಟೆಗೆ ಪ್ರಸಾರವಾಗುವುದು. ತಪ್ಪದೇ ವೀಕ್ಷಿಸಿ. ಇಲ್ಲಿಗೆ ಎಫ್ಎಂ ವಾರ್ತಾವಾಹಿನಿ ಸಂಚಿಕೆ ಮುಕ್ತಾಯವಾಯಿತು. ವಂದನೆಗಳು.